ರಾಜ್ಯದ ಹಲವು ಆಸ್ಪತ್ರೆಗಳಲ್ಲಿ ಗಮನಿಸುತ್ತಾ ಇದ್ವಿ ಆಕ್ಸಿಜನ್ ನ ಕೊರತೆ ಉಂಟಾಗ್ತಾ ಇದೆ ಇದರಿಂದ ಸಾಕಷ್ಟು ಜನ ರೋಗಿಗಳು ಕೂಡ ಸಾವನ್ನಪ್ಪತಾ ಇದ್ದಾರೆ ಇನ್ನು ಜಿಲ್ಲೆಗಳಿಗೂ ತಲುಪತಾ ವೆಂಟಿಲೇಟರ್ ಆಕ್ಸಿಜನ್ ನ ಕೊರತೆ ಸಾವಿನ ಮನೆಯಾಗಿ ಮಾರ್ಪಾಡಾಗ್ತಾ ಇದೆ ತುರ್ತು ನಿಗಾ ಘಟಕಗಳ ಕೊರತೆಯಿಂದಾಗಿ ಗದಗ ಜಿಲ್ಲೆಯಲ್ಲೂ ಕೂಡ ಭಯ ಹುಟ್ಟಿಸ್ತಾ ಇದೆ ವೆಂಟಿಲೇಟರ್ ನ ಕೊರತೆ ಉಂಟಾಗಿರೋದು ಗದಗನಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಉಂಟಾಗ್ತಾ ಇದೆ ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚಳವಾಗ್ತಾ ಇದ್ದಾರೆ ಕೊರೋನಾ ಸೋಂಕಿತರು ಅನ್ನುವಂತ ಮಾಹಿತಿ ಜಿಮ್ಸ್ ಆಸ್ಪತ್ರೆಯ 38 ವೆಂಟಿಲೇಟರ್ ಗಳು ಈಗಾಗಲೇ ಭರ್ತಿ ಆಗಿದೆ ಅನ್ನುವಂತ ಮಾಹಿತಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಮೇಲೆ ಈಗ ಗದಗದ ಜಿಮ್ಸ್ ಆಸ್ಪತ್ರೆ ಅವಲಂಬಿತ ಆಗಿರುವಂತ ಅನಿವಾರ್ಯತೆ ಕೂಡ ಉಂಟಾಗಿದೆ ವೆಂಟಿಲೇಟರ್ ರೋಗಿ ಬಂದ್ರೆ ಅಂತವರನ್ನ ಹುಬ್ಬಳ್ಳಿಯ ಕಿಮ್ಸ್ ಗೆ ರವಾನೆ ಮಾಡಲಾಗ್ತಾ ಇದೆ ಜಿಮ್ಸ್ ಆಸ್ಪತ್ರೆಯ 300 ಬೆಡ್ ಗಳ ಪೈಕಿ ಈಗಾಗಲೇ 275 ಬೆಡ್ ಗಳು ಕಂಪ್ಲೀಟ್ ಆಗಿ ಭರ್ತಿಯಾಗಿದೆ ಕೊಪ್ಪಳ ಬಳ್ಳಾರಿ ಬಾಗಲಕೋಟೆ ಹಾವೇರಿ ಜಿಲ್ಲೆಯ ಸೋಂಕಿತರು ಜಿಮ್ಸ್ ಗೆ ದಾಖಲಾಗ್ತಾರೆ ಹಾಗಾಗಿ ಮತ್ತಷ್ಟು ತೊಂದರೆ ಆಗಬಹುದು ಹೀಗಾಗಿ ಗದಗ ಜಿಮ್ಸ್ ಆಸ್ಪತ್ರೆಯ ತುರ್ತು ನಿಗಾ ಘಟಕಗಳು ಬಹುತೇಕ ಭರ್ತಿ ಆಗಿದೆ ಜಿಲ್ಲೆಗಳಿಗೂ ಆ ಮೂಲಕ ವೆಂಟಿಲೇಟರ್ ಹಾಗೆ ಆಕ್ಸಿಜನ್ ನ ಕೊರತೆ ತಲುಪತಾ ಇದ್ಯಾ ಕೊರತೆ ಉಂಟಾಗ್ತಾ ಇದೆ ಅನ್ನುವಂತ ಒಂದು ಆತಂಕ ಕೂಡ ಈಗ ಮನೆ ಮಾಡ್ತಾ ಇರುವಂತದ್ದು ಈಗ ಗದಗನಲ್ಲೂ ಕೂಡ ಅಂತದೇ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾಕಂದ್ರೆ ವೆಂಟಿಲೇಟರ್ ಗಳು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲ ಇದ್ದಂತ ವೆಂಟಿಲೇಟರ್ ಗಳು ಕೂಡ ಭರ್ತಿ ಆಗ್ತಾ ಇದೆ ಹಾಗಾಗಿ ಮತ್ತೊಂದು ಆಸ್ಪತ್ರೆಗೆ ಅವಲಂಬಿತ ಆಗ್ತಾ ಇರುವಂತ ಅನಿವಾರ್ಯತೆ ಉಂಟಾಗಿದೆ।